ಯುಪಿಯಲ್ಲಿ ಕರ್ನಾಟಕ ಪೊಲೀಸ್ ಪೇಚಿಗೆ ಸಿಲುಕಿದಂತಹ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯುಪಿಯಲ್ಲಿ ಕರ್ನಾಟಕ ಪೊಲೀಸ್ ಪೇಚಿಗೆ ಸಿಲುಕಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪೊಲೀಸರು ಏನೂ ತಪ್ಪು ಮಾಡಿಲ್ಲ, ಯೂಟ್ಯೂಬರ್ ಅಜಿತ್ ಭಾರತೀಯನನ್ನ ಅರೆಸ್ಟ್ ಮಾಡಲು ಹೋಗಿದ್ರು, ಇನ್ನ ಮೊದಲೇ ಅಲ್ಲಿನ ಪೊಲೀಸ್ಗೆ ತಿಳಿಸಬೇಕಿತ್ತು, ಆದ್ರೆ ತಿಳಿಸದೆ ಹೋಗಿದ್ದಾರೆ. ಕೆಲವೊಮ್ಮೆ ಇಂತಹ ಗೊಂದಲ ಆಗುತ್ತೆ. ಇನ್ನು ಯುಪಿ ಪೊಲೀಸರು ನೋಟಿಸ್ ಕೊಡಿ ಅಂತ ಕೇಳಿದ್ದಾರೆ. ನೋಟಿಸ್ ಕೊಟ್ಟ ಮೇಲೆ ಯೂಟ್ಯೂಬರ್ ಬರದೇ ಹೋದ್ರೆ ವಾರೆಂಟ್ ತೆಗೆದುಕೊಂಡು ಅರೆಸ್ಟ್ ಮಾಡಲಾಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ನೀಡಿರುವಂತದ್ದು. ಇನ್ನು ಉತ್ತರ ಪ್ರದೇಶದ ನೋಯ್ಡಾಗೆ ತೆರಳಿ ಯೂಟ್ಯೂಬರ್ ಅಜಿತ್ ಭಾರತಿ ಬಂಧನಕ್ಕೆ ಮುಂದಾಗಿದ್ದ. ಇನ್ನು ಬೆಂಗಳೂರು ಪೊಲೀಸರು ಪೇಚಿಗೆ ಸಿಲುಕಿದಂತಹ ಘಟನೆ ಈ ಒಂದು ವಿಚಾರದಲ್ಲಿ ನಡೆದಿರುವಂತದ್ದು. ಇನ್ನು ರಾಹುಲ್ ಗಾಂಧಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವಿವಾದಿತ ವಿಡಿಯೋವನ್ನ ಹರಿಬಿಟ್ಟಿದ್ದ ಆರೋಪದ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಅಜಿತ್ ಭಾರತಿ ಬಂಧನಕ್ಕೆ ಕರ್ನಾಟಕ ಪೊಲೀಸರು ಉತ್ತರ ಪ್ರದೇಶಕ್ಕೆ ತೆರಳಿದ್ರು. ಆದ್ರೆ ಅಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನ ಮೊದಲೇ ತಿಳಿಸಬೇಕಿತ್ತು, ಆದ್ರೆ ತಿಳಿಸದೆ ಹೋಗಿದ್ದರಿಂದ ಇಂತಹ ಗೊಂದಲಗಳು ಆಗಿರುವಂತದ್ದು. ಒಟ್ಟಾರೆಯಾಗಿ ಯುಪಿ ಪೊಲೀಸರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ಆದ್ಮೇಲೆ ಏನಾದ್ರೂ ಒಬ್ಬ ಯೂಟ್ಯೂಬರ್ ಬರದೇ ಹೋದ್ರೆ ಮತ್ತೆ ವಾರೆಂಟ್ ಅನ್ನ ತೆಗೆದುಕೊಂಡು ಅರೆಸ್ಟ್ ಮಾಡಲಾಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು, ಇನ್ಫಾರ್ಮ್ ಮಾಡಿ ಆಮೇಲೆ ಅಲ್ಲಿ ಹೋದ್ಮೇಲೆ ತಿಳಿಸಿ ಅವ್ರ ಸಹಾಯವನ್ನು ತೊಗೊಂಡು ಅವ್ರು ಹೇಳಿದ್ದಾರೆ ನೀವು ನೋಟಿಸ್ ಕೊಡಿ, ಎಕ್ದಮ್ ವಾರಂಟಿ ಇಲ್ಲದೆ ಅರೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ ಅವರಿಗೆ ಹೇಳಿದ್ದಾರೆ. ನೋಟಿಸ್ ಕೊಟ್ಟು ಈಗ ಬರ್ತಾರೆ. ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪಿಯರ್ ಆಗ್ತೇವೆ, ನೋಟಿಸಿಗೆ ರೆಸ್ಪಾಂಡ್ ಮಾಡ್ತೇವೆ, ವಾರಂಟ್ ಕೇಳಿಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಕೆಲವು ಸಂದರ್ಭದಲ್ಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂತೆಲ್ಲ ಮುಂದೆ ಕೇರಳದಲ್ಲೂ ಕೂಡ ಭಾಳ ಟೀಕೆ ವ್ಯಕ್ತವಾಗ್ತದೆ ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ. ಇಲ್ಲ, ಏನು ತಪ್ಪೇನು ಮಾಡಿಲ್ಲ. ಅವರು ಆ ವ್ಯಕ್ತಿ ಯಾರಿದ್ದಾರೆ ಅಜಿತ್ ಭಾರತಿ ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದರು, ಆದರೆ ಅವರಿಗೆ ವಾರಂಟ್ ತೊಗೊಂಡು ಹೋಗಲಿಲ್ಲ ಅಂತೇಳಿ ಅವರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ.